ಜಮ್ಮು ಕಾಶ್ಮೀರ ಮಾಜಿ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಅವರಿಗೆ ನೀಡಲಾಗಿದ್ದ ಝಡ್ ಪ್ಲಸ್ ಭದ್ರತೆಯನ್ನ ಕೇಂದ್ರ ಸರ್ಕಾರ ಹಿಂತೆಗೆದುಕೊಂಡಿದೆ. ಅಲ್ಲಿಗೆ ತನಗೀಗ ಉಪಯೋಗವಿಲ್ಲದ ಮತ್ತೊಬ್ಬ ರಾಜಕಾರಣಿಯನ್ನ ಬಿಜೆಪಿ ಮುಲಾಜಿಲ್ಲದೆ ಬಿಸಾಡಿದೆ ಎಂಬುದು ಸ್ಪಷ್ಟವಾಗಿದೆ. ಒಂದು ಕಾಲದಲ್ಲಿ ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಕುಣಿದು ತಾನೇ ಎಲ್ಲ ಎಂಬ ಭ್ರಮೆಯಲ್ಲಿ ಮೆರೆದಾಡಿದ್ದ ಈ ಸತ್ಯಪಾಲ್ ಮಲ್ಲಿಕ್ ಈಗ ಬಿಜೆಪಿಯ ಪಾಲಿಗೆ ತಿಂದು ಮುಗಿಸಿದ ಬಾಳೆಹಣ್ಣಿನ ಸಿಪ್ಪೆಯಂತಾಗಿದ್ದಾರೆ. ಝಡ್ ಪ್ಲಸ್ ಅಂದ್ರೆ ಪ್ರಧಾನಿ ಬಳಿಕ ಈ ದೇಶದಲ್ಲಿ ಕೊಡುವ ಅತ್ಯಂತ ಗರಿಷ್ಠ ಭದ್ರತೆ. 10 ಕಮಾಂಡೋಗಳ ಸಹಿತ 50 ಕ್ಕೂ ಹೆಚ್ಚು ಸುರಕ್ಷತಾ ಸಿಬ್ಬಂದಿ ಇರುವ ಬೃಹತ್ ಭದ್ರತಾ ವ್ಯವಸ್ಥೆಯದು. ಸೂಕ್ಷ್ಮ ಪ್ರದೇಶ ಜಮ್ಮು ಕಾಶ್ಮೀರದ ಒಬ್ಬ ಮಾಜಿ ಗವರ್ನರ್ ಗಿದ್ದ ಈ ಝಡ್ ಪ್ಲಸ್ ಭದ್ರತೆ ಹಿಂತೆಗೆದುಕೊಂಡ ಮೇಲೆ ಅವರಿಗೆ ಒದಗಿಸಲಾಗಿರುವುದು ಒಬ್ಬ ವೈಯಕ್ತಿಕ ಭದ್ರತಾ ಅಧಿಕಾರಿ ಅಂದ್ರೆ ಪಿಎಸ್ಒ ಮಾತ್ರ. ಅದರೊಂದಿಗೆ ಈಗ ಇಷ್ಟಕ್ಕೆ ಮಾತ್ರವೇ ನೀವು ಅರ್ಹರು ಎಂದು ಒಂದು ಕಾಲದ ತನ್ನ ಆಜ್ಞಾಪಾಲ ಮಲ್ಲಿಕ್ಗೆ ಬಿಜೆಪಿ ತಿವಿದು ಹೇಳಿದಂತಾಗಿದೆ. ಭದ್ರತೆ ಹಿಂತೆಗೆದುಕೊಂಡು ಪಿಎಸ್ಒ ಮಾತ್ರ ನೀಡಲಾಗಿರುವ ಬಗ್ಗೆ ಪ್ರತಿಕ್ರಿಯಿಸಿರೋ ಮಲ್ಲಿಕ್, ಆ ಒಬ್ಬ ಪಿಎಸ್ಒ ಕೂಡ ಕಳೆದ 3 ದಿನಗಳಿಂದ ಬಂದಿಲ್ಲ, ನಾನೀಗ ರಕ್ಷಣೆ ಇಲ್ಲದವನಾಗಿದ್ದೇನೆ, ಯಾರೂ ಕೂಡ ನನ್ನ ಮೇಲೆ ದಾಳಿ ಮಾಡಬಹುದಾದ ಸ್ಥಿತಿ ಇದೆ, ನನಗೇನಾದರೂ ಆದರೆ ಅದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಅಲವತ್ತುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಹಿಂದಿನ ಎಲ್ಲಾ ಮಾಜಿ ರಾಜ್ಯಪಾಲರಿಗೂ ಉತ್ತಮ ಭದ್ರತೆ ಇರುವಾಗ ತನ್ನನ್ನು ಈ ಸ್ಥಿತಿಗೆ ತಳ್ಳಿರುವ ಬಿಜೆಪಿಯ ನಡೆಗೆ ಮಲ್ಲಿಕ್ ಸಿಟ್ಟಾಗಿದ್ದರಾದರೂ ಅವರದ್ದೀಗ ಬಡತನದ ಸಿಟ್ಟು. ಇದೇ ಬಿಜೆಪಿಯ ಭಾಗವಾಗಿದೆ. ಅದಕ್ಕೆ ಅನುಕೂಲಕರವಾಗಿ ಏನೇನೆಲ್ಲ ಮಾಡಿದ್ದೆ ಎಂಬುದನ್ನ ನೆನೆಯುತ್ತಾ ಹಳಹಳಿಸಿಕೊಂಡು ಕೂರುವುದಷ್ಟೇ ಈಗ ಅವರ ಪಾಲಿನ ಭಾಗ್ಯ. ಅವಕಾಶವಾದಿ ರಾಜಕಾರಣಿಯೊಬ್ಬ ಮುಟ್ಟುವ ಕೊನೆಯ ಹಂತ ಯಾವುದಿರುತ್ತೆ ಎಂಬುದಕ್ಕೂ ಆ ಸತ್ಯಪಾಲ್ ಮಲ್ಲಿಕ್ ಉದಾಹರಣೆಯಾಗುತ್ತಾರೆ. ಚರಣ್ ಸಿಂಗ್ ಅವರ ಭಾರತೀಯ ಕ್ರಾಂತಿ ದಳದಿಂದ ಮೊದಲ ಬಾರಿಗೆ ಉತ್ತರ ಪ್ರದೇಶ ವಿಧಾನಸಭೆ ಪ್ರವೇಶಿಸಿದ್ದ ಜಾಟ್ ಸಮುದಾಯದ ಮಲ್ಲಿಕ್ ಭಾರತೀಯ ಲೋಕದಳ ರಚನೆಯಾದಾಗ ಅದನ್ನ ಸೇರಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ರು. ಅನಂತರ ಜನತಾದಳ ಟಿಕೆಟ್ನಿಂದ ಲೋಕಸಭೆಗೆ ಆರಿಸಿ ಹೋಗಿದ್ರು. ಅದಾದ ಬಳಿಕ ಸಮಾಜವಾದಿ ಪಕ್ಷದಿಂದ ಮತ್ತೆ ಲೋಕಸಭೆಗೆ ಸ್ಪರ್ಧಿಸಿದಾಗ ಹೀನಾಯ ಸೋಲು ಕಂಡಿದ್ರು. ಹೀಗೆ ಪಕ್ಷಾಂತರ ಚಾಳಿಯನ್ನೇ ಉದ್ದಕ್ಕೂ ಮುಂದುವರೆಸಿದ್ದ ಮಲ್ಲಿಕ್ ಅವಕಾಶವಾದಿ ರಾಜಕಾರಣವನ್ನ ಬಿಜೆಪಿ ಗಮನಿಸಿತ್ತು. ಉತ್ತರ ಪ್ರದೇಶದಲ್ಲಿ ಜಾಟ್ ಸಮುದಾಯವನ್ನ ಸೆಳೆಯುವುದಕ್ಕೆಂದೇ ಸೂಕ್ತ ಸಮಯದಲ್ಲಿ ಅವರನ್ನ ಬಳಸಿಕೊಳ್ಳಲು ಮುಂದಾಯಿತು. ಪಕ್ಷಕ್ಕೆ ಸೇರಿಕೊಂಡು ರಾಷ್ಟ್ರೀಯ ಉಪಾಧ್ಯಕ್ಷ ಹುದ್ದೆಯನ್ನೂ ಕೂಡ ಕೊಟ್ಟಿತ್ತು. ಅವರನ್ನ ಸರಿಯಾಗಿಯೇ ಬಳಸಿಕೊಂಡು ಒಂದಿಷ್ಟು ಸ್ಥಾನಮಾನಗಳನ್ನ ಕೊಡುತ್ತಾ ಹೋಯಿತು. ಜಮ್ಮು ಕಾಶ್ಮೀರದಲ್ಲಿ ರಾಜ್ಯಪಾಲ ಹುದ್ದೆ ಕೊಟ್ಟು ತನಗೆ ಬೇಕಾದ್ದನ್ನ ಮಾಡಿಸಿತ್ತು. ಜಮ್ಮು ಕಾಶ್ಮೀರದ ರಾಜ್ಯ ಸ್ಥಾನಮಾನವನ್ನೇ ತೆಗೆದು ಹಾಕಲು, ಅಲ್ಲಿಗೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನ ರದ್ದುಪಡಿಸಲು ಮೊಹರಿನಂತೆ ಈ ಸತ್ಯಪಾಲ್ರನ್ನ ಬಳಸಿಕೊಂಡಿತ್ತು ಬಿಜೆಪಿ. ಆ ರಾಜ್ಯದ ಮೇಲಿನ ಜನತೆಯ ಮೇಲಿನ ಪ್ರಹಾರದ ಆ ನಡೆಯನ್ನ ಒಂದಿಷ್ಟೂ ಪ್ರಶ್ನಿಸದೆ ಮೊಹರು ಒತ್ತಿದ್ರು ಸತ್ಯಪಾಲ್ ಮಲ್ಲಿಕ್. ಎಲ್ಲವನ್ನೂ ಕೂಡ ತಾನೇ ಮಾಡುತ್ತಿದ್ದೇನೆ, ತನ್ನ ಪ್ರಭಾವ ಇಷ್ಟೆಲ್ಲಾ ಇದೆ ಎಂಬ ಭ್ರಮೆಯಲ್ಲಿ ಮಲ್ಲಿಕ್ ಬಿಜೆಪಿ ತಾಳಕ್ಕೆ ಕುಣಿಯುತ್ತಾ ಹೋದ್ರು. ತನ್ನ ಕೆಲಸ ಆದ ಮೇಲೆ ಇವರಿಂದ ಆಗಬೇಕಾದ್ದು ಏನೂ ಇಲ್ಲ ಎಂದು ಗೊತ್ತಾಗುತ್ತಲೇ ಮುಲಾಜಿಲ್ಲದೆ ಒಂದಿಷ್ಟು ತಡ ಮಾಡದೆ ಬಿಸಾಡಿ ಬಿಟ್ಟಿತ್ತು. 2017 ಬಿಹಾರ ಗವರ್ನರ್ ಆಗಿ ನೇಮಕಗೊಂಡಿದ್ದ ಮಲ್ಲಿಕ್ ಅವರನ್ನ 2018 ಜಮ್ಮು ಕಾಶ್ಮೀರಕ್ಕೆ, 2019 ಗೋವಾಕ್ಕೆ, 2020 ಮೇಘಾಲಯಕ್ಕೆ ವರ್ಗಾಯಿಸಲಾಗಿತ್ತು. ರಾಜ್ಯಪಾಲರಾಗಿ ಅವರ 5 ವರ್ಷಗಳ ಅವಧಿ ಹೀಗೆ ವಿವಿಧ ರಾಜ್ಯಗಳಲ್ಲಿ ಹಂಚಿ ಹೋಗಿ ಅಕ್ಟೋಬರ್ 2022 ಅಧಿಕಾರಾವಧಿ ಮುಗಿದಿತ್ತು. 2019 ಆಗಸ್ಟ್ನಲ್ಲಿ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಪಡಿಸಿ ಅದನ್ನ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಂಗಡಿಸಿದಾಗ ಮಲ್ಲಿಕ್ ರಾಜ್ಯಪಾಲರಾಗಿದ್ರು. ಜಮ್ಮು ಕಾಶ್ಮೀರದಿಂದ ಗೋವಾಕ್ಕೆ ಹೋದ ಮೇಲೆ ಹಲವಾರು ವಿಷಯಗಳಲ್ಲಿ ಅವರು ಕೇಂದ್ರ ಸರ್ಕಾರವನ್ನ ಎದುರು ಹಾಕಿಕೊಂಡಿದ್ರು. ಮುಖ್ಯವಾಗಿ ಕೃಷಿ ಕಾನೂನುಗಳ ವಿರುದ್ಧದ ರೈತರ ಹೋರಾಟವನ್ನ ಅವರು ಬೆಂಬಲಿಸಿದ್ರು. ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ 2 ಕಡತಗಳನ್ನ ತೆರವುಗೊಳಿಸಲು 300 ಕೋಟಿ ರೂಪಾಯಿ ಆಮಿಷ ನೀಡಲಾಗಿತ್ತು ಎಂದು ಆರೋಪಿಸಿದ್ರು.
ಈ ಸಂಬಂಧ ಸಿಬಿಐ ಅವರನ್ನು ಕಳೆದ ವರ್ಷ ವಿಚಾರಣೆಗೆ ಕೂಡ ಒಳಪಡಿಸಿತ್ತು. ಜಮ್ಮು ಮತ್ತು ಕಾಶ್ಮೀರ ನೌಕರರ ಆರೋಗ್ಯ ವಿಮಾ ಯೋಜನೆಯ ಗುತ್ತಿಗೆಯನ್ನು ಖಾಸಗಿ ಕಂಪನಿಗೆ ನೀಡುವಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಕಿರು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಗಾಗಿ 2019ರಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಖಾಸಗಿ ಸಂಸ್ಥೆಗೆ 2200 ಕೋಟಿ ರೂಪಾಯಿ ಮೌಲ್ಯದ ಸಿವಿಲ್ ಕಾಮಗಾರಿ ಗುತ್ತಿಗೆ ನೀಡಲಾಗಿದೆ ಎಂದು ಮಲ್ಲಿಕ್ ಆರೋಪಿಸಿದ ನಂತರ ಸಿಬಿಐ ಎರಡು ಪ್ರತ್ಯೇಕ ಎಫ್ಐಆರ್ ಗಳನ್ನು ದಾಖಲಿಸಿತ್ತು. ಮೊದಲ ಎಫ್ಐಆರ್ ನಲ್ಲಿ ಸಿಬಿಐ ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಹಾಗೂ ಟ್ರಿನಿಟಿ ರೀ ಇನ್ಶೂರೆನ್ಸ್ ಬ್ರೋಕರ್ಸ್ ಗಳನ್ನ ಆರೋಪಿಗಳು ಎಂದು ಹೆಸರಿಸಿತ್ತು. ಮೋದಿ ಬಹಳ ದುರಹಂಕಾರಿ, ರೈತರು ನನಗಾಗಿ ಸತ್ತರೆ ಎಂದು ನನ್ನನ್ನ ಪ್ರಶ್ನಿಸಿದ್ದರು ಎಂದು ಮೇಘಾಲಯ ಗವರ್ನರ್ ಆಗಿದ್ದ ವೇಳೆ ಸತ್ಯಪಾಲ್ ಗಂಭೀರ ಆರೋಪವನ್ನ ಮಾಡಿದರು. ಮೇಘಾಲಯ ರಾಜ್ಯಪಾಲರಾಗಿದ್ದ ಹೊತ್ತಲ್ಲಿಯೇ ಕೇಂದ್ರದ ವಿರುದ್ಧ ಮಾತನಾಡುವುದನ್ನ ನಿಲ್ಲಿಸಿದ್ರೆ ಉಪರಾಷ್ಟ್ರಪತಿಯಾಗಬಹುದು ಎಂದು ಮಲ್ಲಿಕ್ ಹೇಳಿದ್ದು ಕೂಡ ದೊಡ್ಡ ಸುದ್ದಿಯಾಗಿತ್ತು. ಬಿಜೆಪಿ ಸೆಳೆತಕ್ಕೆ ಒಳಗಾಗಿ ಅದು ಕೊಟ್ಟಿದ್ದೆಲ್ಲವನ್ನ ಅನುಭವಿಸಿ ಅದು ಹೇಳಿದಂತೆಲ್ಲ ಕುಣಿದು ಕಡೆಗೆ ಅದರ ವಿರುದ್ಧ ತಿರುಗಿಬಿದ್ದು ಅಧ್ವಾನ ಮಾಡಿಕೊಂಡಿರುವ ಮಲ್ಲಿಕ್ ಈಗ ಅಕ್ಷರಶಃ ಬೆಪ್ಪು ತಕಡಿ ಬಳಸಿ ಬಿಸಾಡಿದ ದಾಳ. ಬಿಜೆಪಿಗೆ ಯಾರನ್ನು ಯಾವಾಗ ಹೇಗೆಲ್ಲ ಬಳಸಿಕೊಳ್ಬೇಕು ಮತ್ತು ಅವರು ಉಪಯೋಗಕ್ಕೆ ಇಲ್ಲ ಎಂದಾಗ ಮರುಕ್ಷಣದಲ್ಲೇ ಹೇಗೆ ನಿವಾರಿಸಿಕೊಳ್ಳಬೇಕು, ಕಿತ್ತೆಸೆಯಬೇಕು, ಮೂಲೆ ಗುಂಪಾಗಿಸಬೇಕು ಎಂಬುದು ಬಹಳ ಚೆನ್ನಾಗಿಯೇ ಗೊತ್ತು. ಈ ಹಿಂದೆ ಎಸ್ಎಂ ಕೃಷ್ಣ, ರಾಮ್ ವಿಲಾಸ್ ಪಾಸ್ವಾನ್, ಕುಮಾರಸ್ವಾಮಿ, ನಿತೀಶ್ ಕುಮಾರ್, ಅಮರಿಂದರ್ ಸಿಂಗ್ ಮತ್ತಿತರ ಹಿರಿಯ ನಾಯಕರನ್ನೆಲ್ಲ ಹೀಗೆಯೇ ಅದು ಬಳಸಿಕೊಂಡಿತ್ತು. ಎತ್ತರಕ್ಕೇರಿಸಿದಂತೆ ಮಾಡಿ ಅವರಿಂದ ತನಗೆ ಬೇಕಾದುದನ್ನ ಗಿಟ್ಟಿಸಿಕೊಂಡು ಆಮೇಲೆ ಎಲ್ಲಿಡಬೇಕೋ ಅಲ್ಲಿಟ್ಟು ಬಿಟ್ಟಿತ್ತು. ಈಗ ಬಿಜೆಪಿ ಬಳಸಿಕೊಳ್ಳುತ್ತಾ ಇರುವ ಕಾಂಗ್ರೆಸ್ನ ಜಿತಿನ್ ಪ್ರಸಾದ್, ಜ್ಯೋತಿರಾದಿತ್ಯ ಸಿಂಧಿಯಾ ಸಹಿತ ಇನ್ನೂ ಹಲವು ನಾಯಕರು, ತಮಿಳುನಾಡಿನ ಅಣ್ಣಾಮಲೈ, ನಟರಾದ ಅಕ್ಷಯ್ ಕುಮಾರ್, ಸನ್ನಿ ಡಿಯೋಲ್, ಕಂಗನಾ ರಣಾವತ್, ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ, ಕರ್ನಾಟಕದ ಬಸವರಾಜ ಹೊರಟ್ಟಿ, ಸುಮಲತಾ ಮತ್ತಿತರರ ಪಾಲಿಗೂ ಮುಂದೆ ಇದೇ ಕಾದಿದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇವರೆಲ್ಲರೂ ಬಿಜೆಪಿಯನ್ನ ಬೆಳೆಸಲು, ಬಿಜೆಪಿಗೆ ಬೇಕಾದ ಲಾಭ ಮಾಡಿಕೊಡಲು ಬಳಕೆಯಾಗಿ ಕೊನೆಗೆ ರಾಜಕೀಯದ ತೊಟ್ಟಿ ಸೇರ್ತಾರೆ. ಬಿಜೆಪಿ ಮಾತ್ರ ಇವರನ್ನೆಲ್ಲ ಬೇಕಾದಲ್ಲಿ ಬಳಸಿಕೊಂಡು ಬೆಳೆದು ಹೆಮ್ಮರವಾಗ್ತಾ ಇದೆ. ಬಿಜೆಪಿ ಬಳಸಿ ಬಿಸಾಡಿದವರ ಪಟ್ಟಿಗೆ ಇನ್ನೊಂದು ಸೇರ್ಪಡೆಯಾಗಿರುವ ಮಲ್ಲಿಕ್ ಈಗ ಗೊಳೋ ಎನ್ನುತ್ತಾ ಅಸಹಾಯಕ ಸ್ಥಿತಿಯಲ್ಲಿ ಒದ್ದಾಡ್ತಾ ಇರೋದು ಬಿಜೆಪಿಯ ಬಾಲ ಬುಡುಕ ರಾಜಕಾರಣಿಗಳಿಗೆಲ್ಲ ಕಾಣಿಸಬೇಕಾಗಿದೆ. ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂಥದ್ದೇ 10 ಹಲವು ಸುದ್ದಿಗಳನ್ನ ಪ್ರತಿನಿತ್ಯವೂ ಕೂಡ ಪ್ರಸರಿಸಲಾಗುತ್ತೆ. ನೀವು ಇನ್ನೂ ಕೂಡ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಸುದ್ದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ನೀವು ಕಮೆಂಟ್ ಮಾಡಬಹುದು. ಹಾಗೆ ಈ ಸುದ್ದಿಯನ್ನ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ.